ಸ್ನೇಹಿತರೆ, ಇದೊಂದು ಕಥೆಯನ್ನು ನೀವು ಪ್ರತಿಯೊಬ್ಬರೂ ಕೇಳಿರ್ತೀರಿ, ಶ್ರೀಕೃಷ್ಣ ಮತ್ತು ಸುಧಾಮ. ಶ್ರೀಕೃಷ್ಣ ಸುಧಾಮ ಗುರುಕುಲದಲ್ಲಿ ಬೆಳೆದಂಥವರು. ಅವರಿಬ್ಬರ ನಡುವಿನ ಒಡನಾಟ ಗೆಳೆತನ ಯಾವುದೇ ಅಂತಸ್ತುಗಳನ್ನು ಮೀರಿದ್ದು. ಅಂತಸ್ತುಗಳಾಚೆಗೆ ಪರಿಶುದ್ಧವಾದ ಸ್ನೇಹವನ್ನಿಟ್ಟುಕೊಂಡಿದ್ದಂತಹ ಇಬ್ಬರು ಮುಂದಿನ ಬದಲಾದ ಪರಿಸ್ಥಿತಿಯಲ್ಲಿ ಒಬ್ಬ ಕುಚೇಲನಾಗಿ ಬದುಕಿದ್ರೆ ಮತ್ತೊಬ್ಬ ಆಗರ್ಭ ಶ್ರೀಮಂತರಾಗಿ ಬದುಕ್ತಾರೆ, ರಾಜನಾಗಿ ಬಾಳ್ತಾನೆ. ಆ ಒಂದು ಪಾತ್ರದಲ್ಲಿ ಶ್ರೀಕೃಷ್ಣ ಮತ್ತು ಕುಚೇಲನಾಗಿ ಸುಧಾಮ ನಮಗೆ ತುಂಬಾ ಆಪ್ತರಾಗ್ತಾರೆ. ಹಾಗಿದ್ದು ಅವರ ಸ್ನೇಹ ಹೇಗಿತ್ತು ಅಂದರೆ, ಒಮ್ಮೆ ಕುಚೇಲ ಶ್ರೀಕೃಷ್ಣನನ್ನು ನೋಡಲು ಬಂದಾಗ ಆತನು ಹೇಳದೆ ಶ್ರೀಕೃಷ್ಣ ಎಲ್ಲವನ್ನೂ ಅರಿತು ತಾನು ಯಾವ ಸೌಭಾಗ್ಯವನ್ನು ಅನುಭವಿಸ್ತಾ ಇದ್ನೋ ಅಂಥದ್ದೇ ಒಂದು ಸೌಭಾಗ್ಯವನ್ನು, ಅಂಥದ್ದೇ ಒಂದು ಪ್ರೀತಿ ವಿಶ್ವಾಸ ಮತ್ತು ಅಂಥದ್ದೇ ಒಂದು ಐಭೋಗವನ್ನು ಸುಧಾಮನಿಗೆ ದಾರಿ ಎರೆದುಕೊಡ್ತಾನೆ. ಅಲ್ಲಿಗೆ ಆ ಪರಿಶುದ್ಧ ಸ್ನೇಹದ ಮೌಲ್ಯ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಹುಶಃ ಈ ಒಂದು ಕಥೆಯನ್ನು ಸಿನಿಮಾ ರಂಗಕ್ಕೆ ತರಬೇಕು ಅನ್ನೋದು ಹಲವರ ಕನಸು. ಈಗಾಗಲೇ ಹಲವು ಪ್ರಯತ್ನಗಳಾಗಿದ್ದರೂ ಕೂಡ ಕನ್ನಡದಲ್ಲಿ ಆ ಒಂದು ಎಳೆಯ ಮೇಲೆ ಹಲವಾರು ಸಿನಿಮಾಗಳು ನಿರ್ಮಾಣವಾಗಿದ್ದರೂ ಕೂಡ ಅದನ್ನೇ ಮುಖ್ಯ ಅಂಶವನ್ನಾಗಿ ತೆಗೆದುಕೊಂಡು ಅದರ ಮೇಲೆ ಚಿತ್ರಿತವಾದಂತಹ ಸಿನಿಮಾಗಳು ತುಂಬಾ ವಿರಳ. ಆದರೂ ಕೂಡ ಅಂಥದ್ದೊಂದು ಪ್ರಯತ್ನ ಬಹಳ ಹಿಂದೆಯೇ ಆಗಿತ್ತು. ಆ ಒಂದು ಪ್ರಯತ್ನವನ್ನು ಮಾಡಿದವರು ಚಿ ಉದಯಶಂಕರ್. ಕತೆ, ಚಿತ್ರಕತೆ, ಸಂಭಾಷಣೆಯನ್ನು ಚಿ ಉದಯಶಂಕರ್ ಈ ಸಿನಿಮಾಗಾಗಿ ಬರೆದಿದ್ದರು. ಚಿತ್ರದ ಹೆಸರು ಕೂಡ ಅಂತಿಮವಾಗಿತ್ತು, ಅದೇ ಶ್ರೀಕೃಷ್ಣ ಸುಧಾಮ. ಶ್ರೀಕೃಷ್ಣ ಸುಧಾಮ ಚಿತ್ರಕ್ಕೆ ಸಂಗೀತವನ್ನು ನೀಡ್ತಾ ಇದ್ದದ್ದು ಟಿ ಜಿ ಲಿಂಗಪ್ಪನವರು ಮತ್ತು ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದದ್ದು ಕಾಮೇಶ್ವರ ರಾವ್ ಅವರು. ಹಾಗೇನೆ ಈ ಸಿನಿಮಾದ ನಿರ್ಮಾಣದ ಹೊಣೆಯನ್ನು ಹೊತ್ತಿದ್ದವರು ಎಸ್ ಎ ಚಿನ್ನೇಗೌಡ ಮತ್ತು ವಿಕ್ರಮ್ ಶ್ರೀನಿವಾಸ್. ಇವರ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಬೇಕಿದ್ದ ಶ್ರೀಕೃಷ್ಣ ಸುಧಾಮ ಜಾಹೀರಾತನ್ನು ಕೂಡ ಪ್ರಕಟಿಸಿತ್ತು. ವಿಶೇಷ ಏನಂದರೆ, ಈ ಸಿನಿಮಾದಲ್ಲಿ ಯಾರು ನಟಿಸ್ತಾರೆ ಅನ್ನೋದು. ಒಂದು ಮೂಲಗಳ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾದಲ್ಲಿ ಶ್ರೀಕೃಷ್ಣನ ಪಾತ್ರದಲ್ಲಿ ನಟಿಸ್ತಾರೆ ಖಚಿತ ಅಂತಾನೇ ಹೇಳಲಾಗಿತ್ತು. ಹಾಗಾದರೆ ಸುಧಾಮನ ಪಾತ್ರದಲ್ಲಿ ನಟಿಸೋರು ಯಾರು? ಹಲವಾರು ನಟರ ಹೆಸರು ಮುನ್ನೆಲೆಯಲ್ಲಿ ಕೇಳಿ ಬಂದರೂ ಕೂಡ ಅತಿ ಹೆಚ್ಚು ಅಂದರೆ ಮುಂಚೂಣಿಯಲ್ಲಿ ಕೇಳಿ ಬಂದ ಹೆಸರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು ಪ್ರಧಾನವಾಗಿತ್ತು. ಯಾಕಂದರೆ ಈ ಒಂದು ಕತೆ ಇಬ್ಬರಿಗೂ ಕೂಡ ಆಪ್ಯಾಯಮಾನವಾಗಿತ್ತು, ಆಪ್ತತೆಯಿಂದ ಕೂಡಿತ್ತು ಮತ್ತು ಇಬ್ಬರೂ ಕೂಡ ಈ ಒಂದು ಕತೆಗೆ ನ್ಯಾಯವನ್ನು ಸಲ್ಲಿಸ್ತಾರೆ. ಮಹತ್ವದ ಪಾತ್ರಗಳಲ್ಲಿ ಇಬ್ಬರು ನಟಿಸಿದ್ರೆ ಆ ಸಿನಿಮಾಗೆ ಒಂದು ಮಹತ್ವ ಬರುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಅಂತಿಮವಾಗಿ ಈ ಸಿನಿಮಾದ ಕಥೆಯನ್ನು ವಿಷ್ಣುವರ್ಧನ್ ಅವರ ಬಳಿಯೂ ಚರ್ಚಿಸಿದ್ದಾರೆ ಅಂತಾನೂ ಸುದ್ದಿಯಾಯಿತು. ಆದರೆ ಆ ಒಂದು ಸಿನಿಮಾದ ಕತೆ ಏನಾಯಿತು, ಯಾಕೆ ಆ ಸಿನಿಮಾ ಜಾಹೀರಾತಿಗೆ ಸೀಮಿತವಾಯಿತು ಅನ್ನೋದು ಗೊತ್ತಾಗಲಿಲ್ಲ. ಕಥೆಯಲ್ಲಿ ಲೋಪದೋಷವಿರಲಿಲ್ಲ, ಎಲ್ಲರೂ ಒಪ್ಪಿದ್ರು. ಅದೇ ರೀತಿಯಾಗಿ ಚಿತ್ರಕಥೆ ಸಂಭಾಷಣೆಯಲ್ಲಿ ಯಾವುದೇ ಲೋಪದೋಷವಿರಲಿಲ್ಲ, ಬಜೆಟ್ ವಿಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಹಾಗಿದ್ದು ಸಿನಿಮಾ ನಿಂತದ್ದೇಕೆ ಅನ್ನೋದು ಮಾತ್ರ ವಿಪರ್ಯಾಸವಾಗಿಯೇ ಉಳಿಯಿತು. ಅದೇನೇ ಇರಲಿ, ಒಂದು ಸಿನಿಮಾ ಅಂದರೆ ಗಂಧದ ಗುಡಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಎವರ್ಗ್ರೀನ್ ಸಿನಿಮಾವಾಗಿ ಗುರುತಿಸಿಕೊಂಡಿದೆ. ಆ ಒಂದು ಸಿನಿಮಾದ ಮೂಲಕ ವನ್ಯಜೀವಿಗಳನ್ನು ಹೇಗೆ ರಕ್ಷಿಸಬೇಕು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವ ವಿಧಾನ ಹೇಗೆ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮತ್ತು ಒಬ್ಬ ಖಳನಾಯಕ ಇಬ್ಬರ ನಡುವೆ ಅದೆಂತಹ ಒಂದು ಸಾಮರಸ್ಯತೆ ಇರಬೇಕು ಮತ್ತು ಆ ಖಳನಾಯಕನೇ ತಮ್ಮನಾದಾಗ ಆತನನ್ನು ನಿಯಂತ್ರಿಸಲು ನಾಯಕ ಏನು ಮಾಡ್ತಾನೆ, ಹೀಗೆ ಅದ್ಭುತವಾಗಿ ಆ ಸಿನಿಮಾವನ್ನು ತೆರೆಗೆ ತಂದಿದ್ದರು ಎಂ ಪಿ ಶಂಕರ್ ಅವರು. ವಿಜಯ್ ಅವರ ದಕ್ಷ ನಿರ್ದೇಶನ ಗಂಧದ ಗುಡಿಯ ಪ್ಲಸ್ ಪಾಯಿಂಟ್ ಆಗಿತ್ತು. ಆ ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಇಬ್ಬರಿಗೂ ಕೂಡ ಅಪೂರ್ವವಾದ ಹೆಸರು ಬಂತು. ಹಾಗಿದ್ದು ಕೂಡ ಇವತ್ತು ಆ ಸಿನಿಮಾವನ್ನು ಬೇರೆಯದೇ ಹೆಸರಿನಲ್ಲಿ ನಾವು ನೆನಪಿಸಿಕೊಳ್ತೀವಿ ಅಂದರೆ ಅದಕ್ಕೆ ಆ ಕ್ಷಣದಲ್ಲಿ ಆದಂತಹ ಕೆಲವೊಂದು ಘಟನೆಗಳು ಕಾರಣವೂ ಆಗಿರಬಹುದು. ಅದೇನೇ ಇರಲಿ, ಅದರ ಆಚೆ ಒಂದು ಅದ್ಭುತವಾದ ಟ್ರೆಂಡ್ ಸೆಟ್ಟರ್ ಸಿನಿಮಾವಾಗಿದ್ದ ಗಂಧದ ಗುಡಿಯ ನಂತರ ವಿಷ್ಣುವರ್ಧನ್ ಅವರನ್ನು ಮತ್ತು ರಾಜ್ಕುಮಾರ್ ಅವರನ್ನು ಒಂದೇ ಸಿನಿಮಾದಲ್ಲಿ ನೋಡಬೇಕು ಅಂತ ಕನ್ನಡಿಗರು ಕಾದಿದ್ದು ಉಂಟು, ಕೇಳಿದ್ದು ಉಂಟು, ಮತ್ತೆ ಈ ಜೋಡಿ ಒಂದಾಗಲಿ ಅಂತ ಆಶಿಸಿದವರು ಕೂಡ ಬಹಳಷ್ಟು ಮಂದಿ. ಆದರೆ ಆ ಒಂದು ಸಮಯ ಕೂಡಿ ಬರಲೇ ಇಲ್ಲ. ಹಲವಾರು ಸಿನಿಮಾಗಳು ಸೆಟ್ಟೇರಿದ್ರೂ ಕೂಡ ಈ ಇಬ್ಬರ ಕಾಂಬಿನೇಷನ್ನ ಸಿನಿಮಾ ಮಾತ್ರ ಸೆಟ್ಟೇರಲೇ ಇಲ್ಲ. ಶ್ರೀಕೃಷ್ಣ ಸುಧಾಮ ಹಾಗೆಯೇ ನಿಂತ್ಕೊಳ್ತು. ಬಹುಶಃ ಅದರಲ್ಲಿ ವಿಷ್ಣುವರ್ಧನ್ ಅವರು ಪಾತ್ರ ನಿರ್ವಹಿಸಿದರೆ ಇಲ್ಲಿಯವರೆಗೆ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಸಿಗೋದೇನೋ. ಅದೇ ರೀತಿಯಾಗಿ ಆ ನಂತರದಲ್ಲೂ ಮತ್ತೊಂದು ಕಥೆಯಲ್ಲಿ ಇಬ್ಬರು ನಟಿಸಬೇಕಿತ್ತು, ಅದೇ ಯುದ್ಧ. ಯುದ್ಧದಲ್ಲೂ ಕೂಡ ಮತ್ತೆ ನಟಿಸೋದಕ್ಕೆ ಇದೇ ಅಡೆತಡೆಗಳು ಎದುರಾದವು. ಒಟ್ಟಿನಲ್ಲಿ ಒಂದು ಒಳ್ಳೆಯ ಜೋಡಿ ಆಗಾಗ ವಿಘ್ನಗಳನ್ನು ಎದುರಿಸುತ್ತಲೇ ಮತ್ತೆ ಮತ್ತೆ ಒಂದಾಗುವ ಪ್ರಯತ್ನವನ್ನು ಮಾಡಿದರೂ ಕೂಡ ಕೊನೆಗೂ ಒಂದಾಗೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ಮಾತ್ರ ನಮ್ಮ ದೌರ್ಭಾಗ್ಯ. ಅವರನ್ನು ಮತ್ತೆ ಒಂದೇ ಸಿನಿಮಾದಲ್ಲಿ ನೋಡೋದಕ್ಕಾಗಲಿಲ್ಲ ಅನ್ನೋದು ಕಡೆಗೂ ನಮಗೆ ಉಳಿಯುವಂತಹ ಬೇಸರದ ವಿಚಾರ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಿಷವಾಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.